ನೀನೇ ಹಿಂದೆ ಹಿಡಿತೀಯ, ಬಹಳ ಸುದ್ದಿ ತಾವು ಹೇಳ್ತೀರಿ. ನಾನು ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ನಮ್ಮ ಪಾರ್ಟಿನ ಡಿಸಾಲ್ವ್ ಮಾಡ್ತೀನಿ ಅಂತ. ದಯವಿಟ್ಟು ಆ ಶುಭ ಮುಹೂರ್ತ ಶುಭ ಗಳಿಗೆ ಆ ಕೆಲಸ ಮಾಡಿದ್ರೆ ನಿನಗೂ ಕ್ಷೇಮ, ನಿಮ್ಮ ಕಾರ್ಯಕರ್ತರಿಗೂ ಕ್ಷೇಮ, ಆ ಬಿ ಜೆ ಪಿಗೂ ಕ್ಷೇಮ. ಇವತ್ತು ಸೈಟಿನ ವಿಚಾರ ಬೇರೆ ಬೇರೆ ವಿಚಾರ ಕೆಲವರು ಮಾತಾಡಿದ್ದಾರೆ. ಒಂದು ಹೇಳಬೇಕು, ನಿನ್ನ ಅಣ್ಣ ತಮ್ಮಂದಿರ್ದು ಏನು ಮಕ್ಕಳದು ಹಗರಣ ನಡೀತಲ್ಲ ಹಾಸನದಲ್ಲಿ, ಯಾಕೆ ಬಿ ಜೆ ಪಿಯವ್ರು ಚರ್ಚೆ ಮಾಡ್ತಾ ಇಲ್ಲ? ಆ ಸಿ ಡಿ ಪೆನ್ಡ್ರೈವ್ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ? ಆ ಹೆಣ್ಮಕ್ಳ ರಕ್ಷಣೆ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ವಿಚಾರ ಮಾತಾಡ್ದೆ, ಈಗ ಪ್ರೀತಮ್ ಗೌಡನ ಮೇಲೆ ಆಗ್ತಾ ಇದೆಯಾ? ನನಗೂ ನನ್ನ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆಯಾ? ಅವರೇ ಬೇರೆ ನಾನು ಬೇರೆ ಅಂತ ಹೇಳ್ತಾ ಇದೆಯಾ? ಈಗ ನಿನ್ನ ಕುಟುಂಬ ಅಂತ ಹೇಳ್ತಾ ಇದೆಯಾ? ಚರ್ಚೆ ಮಾಡಪ್ಪ, ಜನಕ್ಕೆ ಗೊತ್ತಾಗಲಿ. ಅದು ಯಾವ ಫಿಲಮು ಯಾವ ವಿಡಿಯೋ ಗೊತ್ತಾಗಲಿ. ಅದು ಯಾವ ನರಂಗಿ ಯಾವ್ಯಾವ ಗಣಿಸ್ತಾನದ ಬಗ್ಗೆ ಪಾಪ ಅಶ್ವತ್ಥನಾರಾಯಣ ಮಾತಾಡ್ತಿದ್ದ, ಅವೆಲ್ಲ ಈಚೆಗೆ ಬರಬೇಕು, ಜನಕ್ಕೆ ಗೊತ್ತಾಗಬೇಕು. ಈಗಾಗಲೇ ಪ್ರಪಂಚದ ಎಲ್ಲ ಜನ ನೋಡಿದ್ದಾರೆ, ಎಲ್ಲ ಜನ ಕೂಡ ಇವತ್ತು ನೋಡಿದ್ದಾರೆ. ಕೇಂದ್ರದಲ್ಲಿ ಎರಡು ಮಂತ್ರಿ ಕೊಟ್ಟಿದ್ದಾರೆ ನಿಮಗೆ, ಭಾಳ ಸಂತೋಷ. ಅದೆಲ್ಲ ನೋಡಿದೆ, 10,000 ಜನಕ್ಕೆ ಕೆಲಸ ಕೊಡುವಂಥ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ, ಭಾಳ ಸಂತೋಷ, ಸ್ವಾಗತ ಮಾಡ್ತೇವೆ. ನಿಮ್ಗೇನೇನು ಸಹಕಾರ ಕೊಡ್ತೀವಿ ಎಲ್ಲ, ನಿಮ್ಮ ಅಂಗಡಿ ಎಲ್ಲ ಇಟ್ಟಿರೋದೆಲ್ಲ ನಮ್ಗೆ ಗೊತ್ತಿದೆ, ನಿಮ್ಮ ಅಂಗಡಿ ಎಲ್ಲ ಗೊತ್ತಿದೆ ನಮ್ಗೆ ಅಂಗಡಿ. ನಿಮ್ಮ ಫ್ಯಾಕ್ಟ್ರಿ ಓಪನ್ ಮಾಡಲಿ, ನಾವು ಕಾಯ್ಕೊಂಡಿದ್ದೀವಿ. ಪಾಪ ಜನರಿಗಾರಕ್ಕೆ ಕೆಲಸ ಸಿಕ್ಕಲಿ. ಒಬ್ಬಗೊಂದು ಸೈಟ್ ಕೊಡಲಿಲ್ಲ, ಅವನ ಮನೆ ಕೊಡಲಿಲ್ಲ, ಒಬ್ಬ ಕಾರ್ಯಕರ್ತನಿಗೊಂದು ಅಧಿಕಾರ ಕೊಡಲಿಲ್ಲ. ಪಾಪ ಆ ಜನತಾದಳ ಕಾರ್ಯಕರ್ತರಿಗೆ ಒಬ್ಬಂಗೆ ಕಾರ್ಯಕರ್ತರಿಗೆ ಒಂದು ಸಣ್ಣ ಅಧಿಕಾರ ಕೊಡಲಿಲ್ಲ. ನೀನಾಯ್ತು, ನಿನ್ನ ಕುಟುಂಬ ಆಯಿತು. ಆ ಬಿ ಜೆ ಪಿಯ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನಾನೇನು ಹೇಳಬೇಕಾಗಿಲ್ಲ. ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಏನು ಮಾತಾಡಿದ್ದಾರೆ, ನನ್ನ ಪರಮೇಶ್ವರ್ನ ಜಾರ್ಜ್ನ ದಿನೇಶ್ನ ಕುಂಡಿಸ್ಕೊಂಡು ಏನು ಭಾಷಣ ಮಾಡಿದ್ದಾರೆ, ರಾಮಲಿಂಗಾರೆಡ್ಡಿಯವ್ರನ್ನ ಕುಂಡಿಸ್ಕೊಂಡು ನನ್ನ ಬಗ್ಗೆ ತೋರಿಸ್ಬಿಟ್ಟು, ಅದಕ್ಕೆ ನೀನು ಉತ್ತರ ಕೊಡು ಸಾಕು.